ನಮಸ್ತೆ, ನಾನು ಡಾಕ್ಟರ್ ಸತ್ಯನಾರಾಯಣ್ ಭಟ್. ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಈ ರಸಾವರಿ ಪದ್ಧತಿ ಅಂದರೆ ಫರ್ಟಿಗೇಷನ್ ಸಿಸ್ಟಮ್, ಅಂದರೆ ಡ್ರಿಪ್ಪಿಗೆ ನೇರವಾಗಿ ನಾವು ಗೊಬ್ಬರವನ್ನು ಅಥವಾ ಲಿಕ್ವಿಡ್ ಗೊಬ್ಬರಗಳನ್ನು ನೇರವಾಗಿ ಹಾಕುವಂಥ ವಿಧಾನ, ಈಗ ಇದು ತುಂಬ ಜನಪ್ರಿಯಗೊಳ್ತಾ ಇದೆ. ಸೊ ಈ ವಿಧಾನದ ಬಗ್ಗೆ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಇದು ಜೈನ್ನ ಫಿಲ್ಟರ್, ಇದು ಸ್ಯಾಂಡ್ ಫಿಲ್ಟರ್, ಇನ್ನೊಂದು ಸ್ಕ್ರೀನ್ ಫಿಲ್ಟರ್. ಈ ಫಿಲ್ಟರ್ಗಳು ಮುಖ್ಯವಾಗಿ ಇರುವಂಥದ್ದು ಯಾಕೆ ಅಂತ ಹೇಳಿದರೆ, ಯಾವುದೇ ಆದರೂ ಕಲ್ಮಶಗಳು ಅಂದರೆ ಕಲ್ಲು, ಚಿಕ್ಕ ಚಿಕ್ಕದಾಗಿ ಬೇಡದಂಥ ಪದಾರ್ಥಗಳನ್ನು ರಿಮೂವ್ ಮಾಡಲಿಕ್ಕೆ ಫಿಲ್ಟರ್ಗಳನ್ನು ಉಪಯೋಗಿಸ್ತೇವೆ. ಈ ಫಿಲ್ಟರ್ಗಳಿಗಿಂತ ಮೊದಲೇ ನಾವು ಈ ರಸಾವರಿ ಪದ್ಧತಿಯಲ್ಲಿ ಗೊಬ್ಬರಗಳನ್ನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ನಾವೀಗ ಯಾವ ಥರದಲ್ಲೆಲ್ಲ ಆ್ಯಡ್ ಮಾಡ್ಬೋದು ಅಂತ ಕೇಳಿದರೆ, ನಾವು ವೆಂಚುರಿಯನ್ನು ಉಪಯೋಗಿಸ್ಬೋದು ಅಥವಾ ನೇರವಾಗಿ ನಾವು ಗೊಬ್ಬರವನ್ನು ಪಂಪ್ ಮುಖಾಂತರ ಇಂಜೆಕ್ಟ್ ಮಾಡುವ ಎರಡೂ ಪದ್ಧತಿಗಳ ಬಗ್ಗೆ ಈಗ ಹೆಚ್ಚು ಮಾಹಿತಿ ನಾವು ನೋಡಲಿಕ್ಕಿದ್ದೇವೆ. ಈಗ ಏನಿದು ವೆಂಚುರಿ ಸಿಸ್ಟಮ್, ಶುರುವಿಗೆ ಅದರ ಬಗ್ಗೆ ನಾವು ನೋಡುವ. ವೆಂಚುರಿ ಸಿಸ್ಟಮ್ ಅಂತ ಹೇಳಿದರೆ, ನಾವು ಮೈನ್ ಲೈನಿನ ಪ್ರೆಷರನ್ನು ಇಲ್ಲಿ ನೋಡ್ಬೋದು ನೀವು. ಇದು ಮೈನ್ ಲೈನ್, ನೀರು ತೋಟದಿಂದ ಬರುವಂತಹದ್ದು. ಮುಖ್ಯವಾಗಿ ನಾವು ಈ ಫಿಲ್ಟರನ್ನು ಯಾವಾಗಲೂ ಎತ್ತರದ ಜಾಗದಲ್ಲಿ ಇಡಬೇಕು. ನಮ್ಮ ತೋಟ ಇಲ್ಲಿ ತಗ್ಗಲ್ಲಿದೆ, ಹಾಗೆ ಹೊಂಡ ಕೂಡ, ನೀರಿನಿಂದ ಬರುವಂಥ ಹೊಂಡ ಕೂಡ ಸ್ವಲ್ಪ ತಗ್ಗಲ್ಲೇ ಉಂಟು. ಹಾಗಾಗಿ ಈ ಫಿಲ್ಟರ್ ಸಿಸ್ಟಮನ್ನು ನನ್ನ ಮನೆ ಅಂಗಳದಲ್ಲಿ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಮಗೆ ರಸಾವರಿ ಪದ್ಧತಿ ಅಂದರೆ ಫರ್ಟಿಗೇಷನ್ ಫರ್ಟಿಲೈಸರ್ಸನ್ನು ಆ್ಯಡ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ಬೋದು, ಆಗಲಿಕ್ಕೋಸ್ಕರ ನಾವು ಇದನ್ನು ಎತ್ತರದಲ್ಲಿ ಇಟ್ಟಿದ್ದೇವೆ. ಮಾತ್ರ ಅಲ್ಲದೆ ಮನೆ ಅಂಗಳದಲ್ಲೇ ಇದೆ. ತೋಟದಿಂದ ನೀರು ಬರುವಂಥ ನೀರು ಇಲ್ಲಿ ಒಳ ಹೋಗ್ತದೆ. ಈ ಒಳ ಹೋಗುವಲ್ಲಿ ನಾವು ವೆಂಚುರಿ ಸಿಸ್ಟಮನ್ನು ಪ್ರಾರಂಭದಲ್ಲಿ ಅಳವಡಿಸಿದ್ವಿ. ಈ ವೆಂಚುರಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ, ನಾವು ಮುಖ್ಯ ಮೈನ್ ಲೈನನ್ನು ಸಾಧಾರಣ ಮುಕ್ಕಾಲು ವಾಸಿಯಷ್ಟು ಕಟ್ಟಬೇಕು. ಆವಾಗ ಪ್ರೆಷರ್ ಕ್ರಿಯೇಟ್ ಆಗ್ತದೆ, ವೆಂಚುರಿಗಳನ್ನು ಬಿಟ್ಟುಕೊಳ್ಬೇಕು. ಇದು ಈ ಪ್ರೆಷರ್ ಗೇಜ್ ಕೊಟ್ಟಿದ್ದಾರೆ, ಆವಾಗ ನಮಗೆ ಪ್ರೆಷರ್ ಯಾವ ಥರ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ವೆಂಚುರಿಯಲ್ಲಿ ನಮ್ಮ ಗೊಬ್ಬರ ನಾವು ಯಾವುದು ಕೊಟ್ಟಿದ್ದೇವೋ ಲಿಕ್ವಿಡ್ ಗೊಬ್ಬರಗಳು ಅದು ಈ ಸಿಸ್ಟಮಲ್ಲಿ ಸಕ್ಕಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ವೆಂಚುರಿಯಲ್ಲಿ ಸಕ್ಕಾಗಲಿಕ್ಕಿರುವಂತಹ ಒಂದು ಫುಟ್ಬಾಲ್ ಅದರದ್ದು. ಆದರೆ ಇದರಲ್ಲಿ ಏನಾಗ್ತದೆ, ನಾವು ಇದನ್ನು ಎರಡನ್ನು ಬಿಟ್ಟಾಗ, ಇದನ್ನು ಮುಕ್ಕಾಲು ಕಟ್ಟಿದಾಗ ಮುಖ್ಯವಾಗಿ ನಮಗೆ ಆರಂಭದಲ್ಲಿ ಸಮಸ್ಯೆ ಆದದ್ದು ಅಂತ ಹೇಳಿದರೆ, ನಮ್ಮ ಡ್ರಿಪ್ ಲೈನಲ್ಲಿ ಪ್ರೆಷರ್ ತುಂಬ ಕಡಿಮೆ ಆಗಿ ಮೇಲಿನ ತೋಟದ ಕಡೆ ತೋಟಗಳಿಗೆ ಮೇಲಿನ ತೋಟ ಇರುವ ಜಾಗಕ್ಕೆ ಸರಿಯಾಗಿ ಫಿಲ್ಟರ್ ಯಾವುದು ಡ್ರಿಪ್ ಹೋಗ್ತಾನೆ ಇರಲಿಲ್ಲ. ಸೊ ಈ ಸಮಸ್ಯೆಯನ್ನು ಕಾಣಬೇಕಾಗಿ ಬಂತು. ಮತ್ತೊಂದೇನಂತ ಹೇಳಿದರೆ, ಈ ನಾವು ವೆಂಚುರಿಯಲ್ಲಿ ಡ್ರಿಪ್ ಕೊಟ್ಟ ಕೂಡಲೇ ಗೊಬ್ಬರಗಳು ಅದು ಹೆಚ್ಚು ಹೊತ್ತು ಬೇಕಾಗ್ತದೆ. ಅಂದರೆ ಸಾಧಾರಣ ಒಂದು 15 ನಿಮಿಷದಿಂದ 20 ನಿಮಿಷ ಕೇವಲ ಒಂದು 10 ಲೀಟ್ರಿಂದ 15 ಲೀಟ್ರ್ ಗೊಬ್ಬರ ಹೋಗಲಿಕ್ಕೆ ಬೇಕಾಗ್ತದೆ. ಒಂದಾದು, ಇನ್ನೊಂದು ಪ್ರೆಷರ್ ತುಂಬ ಡ್ರಾಪ್ ಆಗ್ತದೆ. ನಾವು ಈಗ ಇದನ್ನು ಸ್ಪ್ರಿಂಕ್ಲರ್ ಸಿಸ್ಟಮಿಗೆ ಏನಾದರೂ ಗೊಬ್ಬರ ಕೊಡಬೇಕು ಅಂತ ಇದ್ದರೆ ಸ್ಪ್ರಿಂಕ್ಲರಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಈ ವೆಂಚುರಿ ಸಿಸ್ಟಮಲ್ಲಿ. ಇದು ಸ್ಕ್ರೀನ್ ಫಿಲ್ಟರ್, ಅಂದರೆ ಇದು ತುಂಬ ಚಿಕ್ಕ ಕಣಗಳನ್ನು ತೆಗಿಲಿಕ್ಕಿರುವಂತಹ ಫಿಲ್ಟರ್. ಇದು ಇದು 2.5 ಇಂಚಿನ ಜೈನಿನ ಸ್ಕ್ರೀನ್ ಫಿಲ್ಟರ್. ಸೊ ಇದನ್ನೀಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಸೊ ಇದು ಇದರ ಮುಚ್ಚಳ. ಇಲ್ಲಿ ನೋಡ್ಬೋದು ನೀವು 125 μ ಅಂತ ಬರ್ಕೊಂಡಿದೆ. ಸೊ ಇದು ಅಷ್ಟು ಚಿಕ್ಕ ಕಣಗಳನ್ನು ಕೂಡ ನೀರಿನಿಂದ ತೆಗಿಲಿಕ್ಕೆ ಇರುವಂಥ ವ್ಯವಸ್ಥೆ. ಇದರಲ್ಲಿ ಹೊರಗಿಂದ ನಿಮಗೆ ಇಲ್ಲಿಂದ ನಿಮಗೆ ನೀರು ಬರ್ತದೆ, ಬಂದು ಈ ಫಿಲ್ಟರ್ನ ಹೊರಗೆ ಫುಲ್ಲು ನೀರು ತುಂಬಿಕೊಳ್ತದೆ. ಆಮೇಲೆ ಇದು ಒಳಗಿಂದಾಗಿ ನಿಮಗೆ ಕೆಳಗೆ ಹೋಗುವಂಥದ್ದು. ಸೊ ಹಾಗಾಗಿ ನಮಗಿಲ್ಲಿ ಏನಾದರೂ ಫಿಲ್ಟರ್ ಆಗದೆ ಉಳಿದಂಥ ವಸ್ತುಗಳು ಜಾಸ್ತಿ ಆದಾಗ ನಾವಿದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕು. ಆದಷ್ಟು 3 ಅಥವಾ 4 ದಿವಸಕ್ಕೊಂದ್ಸಲಿ ಕ್ಲೀನ್ ಮಾಡಿದರೆ ಭಾರಿ ಒಳ್ಳೆಯದು. ನಾವಿದನ್ನು ಹೀಗೆ ಸುಲಭದಲ್ಲಿ ತೆಗಿಬೋದು, ತೆಗೆದು ಕ್ಲೀನ್ ಮಾಡಿಕೊಳ್ಬೋದು. ಇದನ್ನು ಬದಲಾಯಿಸಬೇಕಾಗಿ ಇಷ್ಟರವರೆಗೆ ನನಗೆ ಬರಲಿಲ್ಲ. ಸಾಧಾರಣ ಇದೊಂದು 2 ವರ್ಷ ಆಯಿತು, ಏನಾಗಲಿಲ್ಲ. ಆಗಾಗ ನಾವು ಇದು ಕಟ್ಟಿಕೊಂಡ್ರೆ ನಮಗೆ ಅಲ್ಲಿ ಪ್ರೆಷರ್ ಗೇಜಲ್ಲಿ ಗೊತ್ತಾಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಇನ್ ಪ್ರೆಷರ್ ಇಸ್ ನಾಟ್ ಈಕ್ವಲ್ ಟು ಔಟ್ ಪ್ರೆಷರ್ ಅಂತ ಗೊತ್ತಾದ ಕೂಡಲೇ ಯಾವುದಾದ್ರೂ ಒಂದು ಫಿಲ್ಟರ್ ತುಂಬ ಕಟ್ಟಿಕೊಳ್ತಾ ಇದೆ ಅಂತ ಗೊತ್ತಾಗ್ತದೆ. ಸೊ ಹಾಗಾಗಿ ಇದನ್ನು ಕೂಡ ಇದನ್ನು ಆಗಾಗ ತೊಳಿಬೇಕಾಗಿ ಬರ್ತದೆ. ರಸಾವರಿ ಪದ್ಧತಿಯಲ್ಲಿ ನಾವು ಗೊಬ್ಬರಗಳನ್ನು ಕೊಡುವಾಗ ಈ ವೆಂಚುರಿ ಸಿಸ್ಟಮಿನ ಬದಲು ಇಲ್ಲಿಗೆ ಪಂಪನ್ನು ಅಳವಡಿಸುವ
ಪ್ಲ್ಯಾನು ನನಗೆ ಎರಡು ಮೂರು ಜನ ನನ್ನ ಮಿತ್ರರು ಹೇಳಿದರು, ನಾನಲ್ಲಿ ಎರಡು ಮೂರು ಕಡೆಯಲ್ಲಿ ನೋಡಿದ್ದೇನೆ ಕೂಡ. ಆದರೆ ಅದರಲ್ಲಿ ಒಂದು ಸಮಸ್ಯೆ ಏನಂದರೆ, ಮೇಯ್ನ್ ಲೈನಲ್ಲಿ ಪ್ರೆಷರ್ ನಮ್ಮದು ಜಾಸ್ತಿ ಇರ್ತದೆ. ಸಾಧಾರಣ ಒಂದೂವರೆ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ನಷ್ಟು ಪ್ರೆಷರ್ ಇರ್ತದೆ. ಆ ಪ್ರೆಷರ್ನ ಎಗೈನಿಸ್ಟ್ ನಾವು ಪಂಪಲ್ಲಿ ಪುಷ್ ಮಾಡಬೇಕಾಗಿ ಬರ್ತದೆ. ಆವಾಗ ಹೆಡ್ ಜಾಸ್ತಿ ಇರುವ ಪಂಪು ನಮಗೆ ಬೇಕಾಗ್ತದೆ. ಸಪೋಸ್ ಏನಾದರೂ ಅದರಲ್ಲಿ ಇನ್ನೊಂದು ಎರಡು ಮೂರು ಸಮಸ್ಯೆಗಳು ನಾನು ನೋಡಿದ್ದೇನೆ ಏನಂತ ಹೇಳಿದರೆ, ಪಂಪಿನ ಪ್ರೆಷರ್ ಡೌನ್ ಇದ್ದರೆ ಪಂಪಲ್ಲಿ ಪಂಪಿಗೆ ಪುಷ್ ಮಾಡಲಿಕ್ಕೆ ಆಗದಿರುವಂಥ ಸಮಸ್ಯೆಗಳು ಬರ್ತದೆ. ಆವಾಗ ನಾವು ಇದನ್ನು ಸ್ವಲ್ಪ ಕಟ್ಟಿ ಪಂಪಿಗೆ ಪ್ರೆಷರ್ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗ್ತದೆ ಈ ಕಡೆ ಕೊಡುವಾಗ. ಸೊ ಈ ಸಮಸ್ಯೆಗೆ ಒಂದು ಪರಿಹಾರ ಏನು ಮಾಡಬಹುದು ಅಂತ ಆಲೋಚನೆ ಮಾಡುವಾಗ ನಾನು ಈ ಜೈನ್ ಫಿಲ್ಟರನ್ನು ಒಂದ್ಸಲ ಓಪನ್ ಮಾಡಿ ನೋಡಿದ್ವಿ, ಯಾವ ಥರ ಇದು ಕಾರ್ಯಾಚರಣೆ ಮಾಡ್ತದೆ ಅಂತ. ಇಲ್ಲಿ ಈ ಇನ್ಲೆಟ್ ನೀವು ನೋಡ್ಬೋದು, ಈ ಇನ್ಲೆಟ್ ಯಾವ ಥರ ವರ್ಕ್, ಇನ್ಲೆಟ್ಟಲ್ಲಿ ಒಳಗೆ ಹೋಗುವಾಗ ಒಳಗೆ ಒಂದು ಪಿ ವಿ ಸಿಯ ಪೈಪ್ ಕೊಟ್ಟಿದ್ದಾರೆ ಅವರು, ಎರಡೂವರೆ ಇಂಚಿನ ಪಿ ವಿ ಸಿಯ ಪೈಪ್. ಆ ಪೈಪಲ್ಲಿ ಎಲ್ಲ ಒಳಗೆ ಕಟ್ ಸೆಕ್ಷನ್ಗಳನ್ನು ಮಾಡಿದ್ದಾರೆ, ಅಲ್ಲಿ ನೀರು ಕಂಪ್ಲೀಟಾಗಿ ಸ್ಪ್ರೇ ಆಗ್ತಾ ಇರ್ತದೆ. ಈ ಸ್ಪ್ರೇ ಆದ ನೀರು ಆ ಲಾಸ್ಟ್ ಎಂಡ್ ನಿಮಗೆ ಕಾಣ್ಬೋದು, ಅಲ್ಲಿ ಬ್ಯಾಕ್ ವಾಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫಿಲ್ಟ್ರನ್ನು ನಾವು ವಾರಕ್ಕೆ ಒಂದು ಸತಿ ಕ್ಲೀನ್ ಮಾಡಲಿಕ್ಕೆ ಆ ಬ್ಯಾಕ್ ವಾಶನ್ನು ಉಪಯೋಗಿಸ್ತೇವೆ. ಅದು ಈ ನೇರವಾಗಿ ಈ ಪಿ ವಿ ಸಿ ಪೈಪಿನ ಎಂಡಲ್ಲಿ ಆ ಬ್ಯಾಕ್ ವಾಶ್ ಇದೆ. ಈಗ ನಾನು ಅಂದ್ಕೊಂಡೆ ಆ ಬ್ಯಾಕ್ ವಾಶನ್ನೇ ಯೂಸ್ ಮಾಡಿಕೊಂಡು ಆ ಪಾಯಿಂಟಿಂದಲೇ ಇನ್ಲೆಟ್ ಕೊಟ್ಟರೆ ಅಥವಾ ಪಂಪಲ್ಲಿ ಇಂಜೆಕ್ಟ್ ಮಾಡಿದರೆ ನಮಗೆ ಸುಲಭದಲ್ಲಿ ಕಡಿಮೆ ಪ್ರೆಷರ್ ಇರುವ ಪಂಪನ್ನು ಉಪಯೋಗಿಸ್ಕೊಂಡು ನಮಗೆ ಇದು ಯೂಸ್ ಮಾಡ್ಬೋದು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಈ ಮೆಥಡಲ್ಲಿ ನಾವು ಮುಂದುವರಿದಿದ್ದೇವೆ. ಮತ್ತು ಈ ಮೆಥಡ್ ಭಾರಿ ಸುಲಭ ಕೂಡ ಅಂತ ಅನಿಸಿತು. ಅದಕ್ಕೋಸ್ಕರ ನಾನು ತಗೊಂಡದ್ದು ಅರ್ಧ ಎಚ್ ಪಿ ಪಂಪ್, ಅದು ಕೂಡ ಹೆಡ್ ತುಂಬ ಕಡಿಮೆ ಇದೆ, 60 ಹೆಡ್ ಇರುವಂತಹ ಪಂಪ್. ಸೊ 60 ಹೆಡ್ ಇರುವಂತಹ ಒಂದು ಅರ್ಧ ಎಚ್ ಪಿ ಪಂಪ್, ಅದು ಇಂಡಕ್ಷನ್ ಮೋಟ್ರೆ, ಅರ್ಧ ಎಚ್ ಪಿ ಪಂಪ್ ಅನ್ನು ಅಳವಡಿಸಿಕೊಂಡು ಅದರಿಂದ ನೇರವಾಗಿ ಬ್ಯಾಕ್ ವಾಶ್ ಇರುವಂತಹ ಕಡೆಗೆ ಕನೆಕ್ಟ್ ಮಾಡಿಕೊಂಡಿದ್ದೇವೆ. ಈಗ ನಾವು ಮಾತಾಡಿದ್ದು ಬ್ಯಾಕ್ ವಾಶಿನ ಕಡೆಯಲ್ಲಿ. ಇದು ಬ್ಯಾಕ್ ವಾಶಿನ ಗೇಟ್ ವಾಲ್. ಈ ಬ್ಯಾಕ್ ವಾಶ್ ಗೇಟ್ ವಾಲ್ ಓಪನ್ ಮಾಡಿ ನಾವು ಔಟ್ ಗೋಯಿಂಗ್ ವಾಲ್ವನ್ನು ಬಂದು ಮಾಡಿದ ಕೂಡಲೇ ನಾರ್ಮಲಿ ಇದು ಇಲ್ಲಿಂದ ನೀರು ಹೊರಗೆ ಹೋಗಿ ಫಿಲ್ಟರ್ ವಾಶ್ ಆಗಲಿಕ್ಕೆ ಇರುವಂಥದ್ದು. ಅಂದರೆ ಇದರ ಮೇನ್ ಲೈನ್ ಒಳಗಿಂದ ಈ ಬ್ಯಾಕ್ ವಾಶ್ ತನಕ ಇದೆ. ನಾವೇನು ಮಾಡಿದ್ವಿ, ಇನ್ನೊಂದು ಗೇಟ್ ವಾಲ್ ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅಂದರೆ ಬ್ಯಾಕ್ ವಾಶಿನ ಗೇಟ್ ವಾಲ್ ಬಿಟ್ಟಾಗ ಪ್ರೆಷರ್ ಲೈನ್ ಇಲ್ಲಿವರೆಗೆ ಬರ್ತದೆ ಅಂತ ತೋಡಲಿಕ್ಕೋಸ್ಕರ. ಈಗ ನಮಗೆ ಬ್ಯಾಕ್ ವಾಶ್ ಮಾಡಬೇಕು ಅಂತ ಹೇಳಿದರೆ ಈ ಗೇಟ್ ವಾಲ್ ಬಿಟ್ಟುಕೊಂಡ್ರೆ ಆಯಿತು. ಸೊ ಇದನ್ನು ಕಟ್ಟುವಂಥದ್ದು, ಬ್ಯಾಕ್ ವಾಶ್ ಗೇಟ್ ವಾಲನ್ನು ಓಪನ್ ಮಾಡುವಾಗ ನಮಗೆ ಲೈನ್ ಇಲ್ಲಿವರೆಗೆ ಸಿಗ್ತದೆ. ಇದು ಕಡಿಮೆ ಪ್ರೆಷರ್ ಇರುವ ಲೈನ್ ಇದು. ಈಗ ನಾವೇನು ಮಾಡಿದ್ದೇವೆ ಅಂತ ಕೇಳಿದರೆ, ಒಂದು 200 ಲೀಟರ್ ಡ್ರಮ್ ಇಟ್ಕೊಂಡು ಇಲ್ಲಿಗೆ ನಾವು ಏನು ಫರ್ಟಿಲೈಸರ್ ಇಂಜೆಕ್ಟ್ ಮಾಡಬೇಕಾದ್ದೋ ಆ ಫರ್ಟಿಲೈಸರನ್ನು ತಯಾರು ಮಾಡಿ ಇಟ್ಕೊಳ್ಳುವಂಥದ್ದು, ಲಿಕ್ವಿಡ್ ಫರ್ಟಿಲೈಸರ್. ಜೀವಾಮೃತ ಎಲ್ಲ ಆದರೆ ನೇರವಾಗಿ ಘನ ಜೀವಾಮೃತ ಕೊಡಲಿಕ್ಕೆ ಆಗೋದಿಲ್ಲ, ಲಿಕ್ವಿಡ್ ಆಗಿರುವಂತಹದ್ದು ಏನು ಬೇಕಾದರೂ ನಾವು ಕೊಡ್ಬೋದು ಇದರಲ್ಲಿ. ಇದಕ್ಕೆ ಒಂದು ಫುಟ್ ವಾಲ್ ಉಪಯೋಗಿಸ್ಕೊಂಡು ಅರ್ಧ ಎಚ್ ಪಿ ಪಂಪ್ ಯೂಸ್ ಮಾಡಿದ್ದೇವೆ. ಅರ್ಧ ಎಚ್ ಪಿ ಪಂಪಿಂದ ನೇರವಾಗಿ ಪ್ರೆಷರ್ ಲೈನನ್ನು ಇಲ್ಲಿಗೆ ಕೊಟ್ಟಿದ್ದೇವೆ. ಇಲ್ಲಿ ಇನ್ನೊಂದು ಸಿಸ್ಟಮನ್ನು ಯೂಸ್ ಮಾಡಿದ್ದೇವೆ. ಏನು ಅಂತ ಹೇಳಿದರೆ, ಇದರಲ್ಲಿ ಎರಡು ಲಾಭ ಇದೆ. ಒಂದು, ನಮಗೆ ಈ ಡ್ರಮ್ಮಿಗೆ ಬೇಕಾದಾಗ ನೀರು ಕೂಡ ತುಂಬಿಸ್ಕೊಳ್ಬೋದು. ಇನ್ನೊಂದು ವಿಷಯ ಏನಂದರೆ, ನಮಗೆ ಈ 200 ಲೀಟರ್ ಡ್ರಮ್ಮನ್ನು ಅರ್ಧ ಎಚ್ ಪಿ ಪಂಪಲ್ಲಿ ಕೊಡುವಾಗ ಕೇವಲ 5 ನಿಮಿಷದಲ್ಲಿ ಖಾಲಿಯಾಗ್ತದೆ. ತುಂಬ ಬೇಗ ಖಾಲಿಯಾಗುವುದಕ್ಕೋಸ್ಕರ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮಗೆ ನಿಧಾನಕ್ಕೆ ಫರ್ಟಿಲೈಸರ್ ಒಂದು 1/2 ಗಂಟೆಯಲ್ಲಿ ಪುಷ್ ಆದರೆ ಸಾಕು 200 ಲೀಟರ್ ಅಂತ ಇದ್ದರೆ, ಈ ಗೇಟ್ ವಾಲನ್ನು ಅರ್ಧ ಕಟ್ಟುವಂಥದ್ದು, ಆವಾಗ ಇಲ್ಲಿ ಒಂದು 1/2 ಇಂಚು ನೀರು ಒಳಗೆ ಹೋಗ್ತದೆ. ಅಂದರೆ ಇದರಲ್ಲಿ 1 ಇಂಚು ಔಟ್ ಇರುವ ಕಾರಣ, ಆಗ 1/2 ಇಂಚು ನೀರು ಒಳಗೆ ಹೋಗುವಾಗ ಇನ್ನೂ ಇದಕ್ಕೆ ಪ್ರೆಷರ್ ಆಗ್ತದೆ ಪಂಪಿಗೆ. ಆವಾಗ ಇದನ್ನು ಚೂರು ಈ ಬದಿಯಲ್ಲಿ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಇದು ಪ್ರೆಷರ್ ರಿಲೀಸ್ ವಾಲ್ವಿನಾಗೆ ಕೂಡ ವರ್ಕ್ ಆಗ್ತದೆ. ಅಂದರೆ ರಿವರ್ಸ್ ಫ್ಲೋ ವಾಪಸ್ಸು ಡ್ರಮ್ಮಿಗೆ ಇರ್ತದೆ. ಹಾಗಾಗಿ ಪಂಪಿಗೂ ಪ್ರೆಷರ್ ಇಲ್ಲ, ಮತ್ತು ನಮಗೆ ಕೂಡ ನಿಧಾನಕ್ಕೆ ಫರ್ಟಿಲೈಸರ್ ಒಳಗೆ ಪುಷ್ ಆಗಿ ಹೋಗ್ತಾ ಇರ್ತದೆ. ಈಗ ನಾವು ಪಂಪ್ ಆನ್ ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಈಗ ನಾವು ಎರಡು ವಿಧದ ಅಂತ ಹೇಳಿದರೆ, ಈ ಫರ್ಟಿಗೇಷನ್ ಸಿಸ್ಟಮಲ್ಲಿರುವಂತಹ ಪಂಪಲ್ಲಿ ಕೊಡುವಂಥದ್ದು ಮತ್ತು ವೆಂಚುರಿಯಲ್ಲಿ ಕೊಡೋದು, ಎರಡು ಫರ್ಟಿಲೈಸರ್ ಕೊಡೋದರ ಬಗ್ಗೆ ಕೂಡ ನಾವೀಗ ನೋಡಲಿಕ್ಕಿದ್ದೇವೆ. ಶುರುವಿಗೆ ನಾವು ವೆಂಚುರಿ ಬಗ್ಗೆ ನೋಡಿಕೊಳ್ಳುವ. ಇದು ವೆಂಚುರಿ ಸಿಸ್ಟಮ್, ಪ್ರೆಷರ್ ಡಿಫರೆನ್ಸಲ್ಲಿ ವರ್ಕ್ ಆಗುವಂಥ ಸಿಸ್ಟಮ್. ಈ ವೆಂಚುರಿ ವರ್ಕ್ ಆಗಬೇಕು ಅಂತ ಹೇಳಿದರೆ, ಮೇಯ್ನ್ ಇನ್ಲೆಟ್ಟಿನ ನಾವು ಸೈಡಿಗೆ ಫಸ್ಟು ಪ್ರೆಷರನ್ನು ಕೊಟ್ಟುಕೊಳ್ಬೇಕು. ಪ್ರೆಷರ್ ಕೊಟ್ಟ ಕೂಡಲೇ ನೀವು ನೋಡ್ಬೋದು, ನಾನೊಂದು ಒಂದು ನಿಮಿಷ ಇದನ್ನು, ಇದು ಅದರದ್ದು ಫುಟ್ ವಾಲ್ ಟೈಪ್ ಅರೇಂಜ್ಮೆಂಟ್, ಇದು ಫುಟ್ ವಾಲ್ ಟೈಪ್ ಅರೇಂಜ್ಮೆಂಟ್. ತುಂಬ ಜನರಿಗೆ ಇದರ ವೆಂಚುರಿಯಲ್ಲಿ ಸಮಸ್ಯೆಗಳು ಕಳಿಸ್ತಿರ್ತಾರೆ, ವೆಂಚುರಿಯಲ್ಲಿ ನೀರು ಹೊರಗೆ ಬರ್ತದೆ ಯಾಕೆ ಅಂತ ಹೇಳಿ. ನೋಡಿ, ನಾವೀಗ ಪ್ರೆಷರ್ ಹೀಗೆ ಕೊಟ್ಟರೆ
ವೆಂಚೂರಿಯನ್ ಇರ್ ಅಂದರೆ ಈಗ ನಾನೇ ಏನು ಮಾಡಿದ್ದೇನೆ, ಮೈನ್ ಲೈನಿದ್ದು ಪ್ರೆಷರನ್ನು ಕೊಟ್ಟಿದ್ದೇನೆ, ವೆಂಚೂರಿಯ ಮುಖಾಂತರ ಹರಿತಾ ಉಂಟು. ಪ್ರೆಷರ್ ಸಾಕಾಗ್ತಾ ಇಲ್ಲ ಅಂದರೆ ವೆಂಚೂರಿಯಲ್ಲಿ ಅದು ಎಳಿಲಿಕ್ಕೆ ಸಾಕಾಗ್ತಾ ಇಲ್ಲ ಅಂದರೆ ಈ ಪ್ರೆಷರ್ ನಮಗೆ ಸಾಕಾಗ್ತಾ ಇಲ್ಲ. ಇಲ್ಲಿ ಮೈನ್ ಲೈನಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿ ಪ್ರೆಷರ್ ಕಡಿಮೆ ಇದೆ. ಆದ ಕಾರಣ ವೆಂಚೂರಿ ನೀರನ್ನು ಎಳಿತಾ ಇಲ್ಲ. ನೀವು ಅದನ್ನು ಕಾಣ್ಬೋದು, ವೆಂಚೂರಿಯಲ್ಲಿ ನೀರು ಹೊರಗೆ ಹೋಗ್ತಾ ಉಂಟು. ಇದು ವೆಂಚೂರಿಯ ಫುಟ್ಬಾಲ್. ಇದು ಫರ್ಟಿಲೈಸರ್ ನಾವಿಲ್ಲಿಟ್ಟದ್ದು ಯಾಕಾಗಿ ಅಂತ ಹೇಳಿದರೆ, ಈ ಫರ್ಟಿಲೈಸರ್ ಇದು ನಾವು ಬ್ರ್ಯಾಂಡ್ ಅಗತ್ಯ ಇಲ್ಲ. ಇಲ್ಲಿ ಹ್ಯೂಮಿಕ್ ಆ್ಯಸಿಡ್ ಅಂತ ಹೇಳಿದರೆ ನಾವು ಈ ಹ್ಯೂಮಸ್ ಜಾಸ್ತಿ ಮಾಡಲಿಕ್ಕೋಸ್ಕರ ಇದು ಲಿಕ್ವಿಡನ್ನು ಉಪಯೋಗಿಸ್ಬೋದು. ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಕಲರ್ ಬ್ಲ್ಯಾಕ್ ಇದೆ, ಸೊ ಸುಲಭವಾಗಿ ನಮಗೆ ಕಾಣಲಿಕ್ಕೋಸ್ಕರ ನಾವು ಇದನ್ನು ಇವತ್ತು ಡೆಮೋ ಮಾಡ್ತಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನೀವು ಹೊರಗೆ ಬರ್ತಾ ಉಂಟು. ಎಷ್ಟೋ ಜನ ಇದರ ಬಗ್ಗೆ ತುಂಬ ಡೌಟ್ ಕೇಳ್ತಾರೆ, ಯಾಕೆ ವೆಂಚೂರಿಯಲ್ಲಿ ನೀರು ಹೊರಗೆ ಬರ್ತಾ ಉಂಟು, ವೆಂಚೂರಿ ಯಾಕಾಗಿ ವರ್ಕ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇದು 2.5 ಇಂಚಿನ ಪೈಪ್, 2.5 ಇಂಚಿನ ಯಾವುದು ನಮ್ಮ ಸಿಸ್ಟಮ್, ಹಾಗಾಗಿ ಇದು 2.5 ಇಂಚು. ಇದಕ್ಕೆ 1 ಇಂಚಿನ ವೆಂಚೂರಿಯನ್ನು ಯೂಸ್ ಮಾಡಿದ್ದೇವೆ, ಆಯಿತಾ. ಇಲ್ಲಿ ನೋಡಿ, ಈಗ ಹೊರಗೆ ಬರ್ತಾ ಉಂಟು. ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ಈಗ ನೀವು ಇಲ್ಲಿ ಪ್ರೆಷರ್ ನೋಡ್ಬೋದು, ಸಾಧಾರಣ 1 ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಪ್ರೆಷರ್. ಪ್ರೆಷರ್ ಗೇಜಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ನಾವೀಗೇನು ಮಾಡ್ತಾ ಇದ್ದೀವಿ ವೆಂಚೂರಿ ಯೂಸ್ ಮಾಡಲಿಕ್ಕೋಸ್ಕರ, ಇಲ್ಲಿ ನೋಡಿ, ಇದನ್ನು ಸಾಧಾರಣ ನೋಡಿ ನೋಡಿ, ಇಲ್ಲಿ ಕಟ್ತಾ ಇರುವಾಗ ನಿಮಗೆ ಗಮನಿಸ್ಬೋದು ವೆಂಚೂರಿಯ ನೀರು ನೋಡಿ, ಪ್ರೆಷರ್ ಜಾಸ್ತಿ ಆಗುವಾಗ ನೋಡಿ, ವೆಂಚೂರಿಯಲ್ಲಿ ಹೊರಗೆ ಬರುವ ನೀರು ನಿಂತಿತ್ತು, ಇಲ್ಲಿ ಸಕ್ಕಾಗಲಿಕ್ಕೆ ಆರಂಭ ಆಯಿತು, ಇದು ಎಳಿಲಿಕ್ಕೆ ಆರಂಭ ಆಗ್ತದೆ. ಈ ಎಳಿಲಿಕ್ಕೆ ಆರಂಭ ಆಗ್ತದೆ ಅನ್ನೋದನ್ನು ಇಲ್ಲಿ ಹೊರಗೆ ಬರದೇ ಇರುವುದನ್ನು ನೀವು ನೋಡ್ಬೋದು. ನಾವು ಮನೆ ಅಂಗಳದಲ್ಲೇ ಈ ಸಿಸ್ಟಮ್ ಮಾಡ್ಕೊಂಡಿದ್ದೇವೆ, ತುಂಬ ಉಪಯೋಗ ಆಗಲಿ ಅಂತ ಹೇಳುವಾಗ, ಹಾಗೆ ಸ್ವಲ್ಪ ನಾಯಿ ಡಿಸ್ಟರ್ಬ್ ಮಾಡ್ಬೋದು. ಈಗ ನೋಡಿ, ಇದು ಎಳಿಲಿಕ್ಕೆ ಆರಂಭ ಆಯಿತು. ಸ್ವಲ್ಪ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಟೈಟ್ ಮಾಡಿದರೆ ನೀವೊಂದು ಸಣ್ಣ ಬಜರಿಂಗ್ ಸೌಂಡ್ ನಿಮಗೆ ಇಲ್ಲಿ ಕೇಳ್ಬೋದು. ಇಲ್ಲಿ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಲೆವೆಲ್ ಆಫ್ ದ ವಾಟರ್ ಫರ್ಟಿಲೈಸರ್ ಇನ್ಲೆಟ್ ಆಗುವಂಥದ್ದು ಇಲ್ಲಿ ಸಕ್ಕಾಗಲಿಕ್ಕೆ ಆರಂಭ ಆಗಿದೆ. ನೀವು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ, ಅಂದರೆ ಹೇಳಿದರೆ ಏನಾಗ್ತದೆ, ಇಲ್ಲಿಯ ಪ್ರೆಷರನ್ನು ಇದು ತಡೀತದೆ. ಅದನ್ನು ಈ ಮೀಟ್ರಲ್ಲಿ ನೀವು ನೋಡ್ಬೋದು, ಆಗ ನಿಮಗೆ ಇದ್ದ ಪ್ರೆಷರಿಗೂ ಈಗ ಇದ್ದ ಪ್ರೆಷರಿಗೂ ತುಂಬ ಡಿಫರೆನ್ಸ್ ಕಾಣಿಸ್ಬೋದು. ಈಗ ಪ್ರೆಷರ್ ಎಷ್ಟಿದೆ ಅಂತ ಹೇಳಿದರೆ, ಆಗ ಸಾಧಾರಣ 1 ಸ್ವಲ್ಪ ಕಡಿಮೆ ಇತ್ತು, ಈಗ ಅದು ಕೇವಲ 0.3 ಲೆವೆಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಮೈನ್ ಲೈನ್ನ ಪ್ರೆಷರ್ ಫುಲ್ಲು ಡಿಕ್ರೀಸ್ ಆಗಿದೆ, ಆ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಆದರೆ ಇದರ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಔಟ್ಲೆಟ್ ಪ್ರೆಷರ್ ಕೂಡ ನೀವು ಗಮನಿಸ್ಬೋದು ತುಂಬ ಕಡಿಮೆ ಆಗಿ, ಔಟ್ಲೆಟ್ ಪ್ರೆಷರ್ ಕೂಡ ಸಾಧಾರಣ 0.3 ಅಷ್ಟು ಔಟ್ಲೆಟ್ ಪ್ರೆಷರ್, 0.2-0.3 ಅಷ್ಟು. ಲಾಭ ಏನು ಅಂತ ಕೇಳಿದರೆ, ಕರೆಂಟ್ ಯಾವುದು ಬೇಕಾಗಿರುವುದಿಲ್ಲ, ಕೇವಲ ವಾಟರ್ ಇದು ಪ್ರೆಷರ್ ಡಿಫರೆನ್ಸಲ್ಲಿಯೇ ಮೆಕ್ಯಾನಿಕಲಿ ವರ್ಕ್ ಆಗುವಂಥ ವಿಷಯ. ಆದರೆ ಇದರ ಡಿಸ್ಅಡ್ವಾಂಟೇಜ್ ಅಂದರೆ ನಮಗೆ ನಷ್ಟದ ವಿಷಯ ಮಾತಾಡೋದಾದರೆ, ಈಗ ಡ್ರಿಪ್ಪು ಸಾಧಾರಣ 700 ಡ್ರಿಪ್ಪು ಇಂದ 800 ಡ್ರಿಪ್ ಎಟ್ ಎ ಟೈಮ್ ಹೋಗ್ತಾ ಉಂಟು. ಅಲ್ಲಿ ಈ ಫರ್ಟಿಲೈಸರ್ ಯೂಸ್ ಮಾಡುವಾಗ ಈ ಸಿಸ್ಟಮಲ್ಲಿ ಈಗ ಸಾಧಾರಣ 300-350 ಡ್ರಿಪ್ ಕೆಳಗಿನ ತೋಟದ ಸ್ವಲ್ಪ ಚೆನ್ನಾಗಿ ಪ್ರೆಷರಲ್ಲಿ ಬರ್ತದೆ, ಮೇಲೆ ಮೇಲೆ ತುಂಬ ಡಿಪ್ ಆಗಿರ್ಬೋದು. ಅಥವಾ ಅಲ್ಲಿ ಇನ್ನೊಂದು ಏನಾಗ್ತದೆ ಕೇಳಿದರೆ, ನಾವೀಗ ಸ್ಪ್ರಿಂಕ್ಲರೆಲ್ಲ ಯೂಸ್ ಮಾಡೋದಾದರೆ, ಈಗ ಒಂದು 8 ಸ್ಪ್ರಿಂಕ್ಲರ್ ಹಾರ್ತಿದ್ದಲ್ಲಿ ಎಲ್ಲ ಕೂಡ ಡೌನ್ ಆಗಿ ಸರಿಯಾಗಿ ಒಂದು 3 ಸ್ಪ್ರಿಂಕ್ಲರ್ ಹಾರ್ಬೋದು ಅಷ್ಟೇ. ಅಂದರೆ ಪ್ರೆಷರ್ ಕೂಡಲೇ ಡೌನ್ ಆಗ್ತದೆ. ಇದು ನಮಗೆ ನಿಜವಾಗಿ ಹೇಳೋದಾದರೆ, ಇದು ಈ ಸಿಸ್ಟಮ್ ಅಷ್ಟು ನನಗೆ ಖುಷಿಯಾಗಲಿಲ್ಲ. ಯಾಕೆಂತ ಹೇಳಿದರೆ, ಪ್ರೆಷರ್ ತುಂಬ ಡೌನ್ ಆಗ್ತದೆ, ಇದರ ಲಾಭ ನಷ್ಟ ನೀವೇ ಅಂದಾಜು ಮಾಡ್ಬೋದು. ಈಗ ನೋಡಿ, ಇದು 2 ಲೀಟರ್ ಇದು ಬಕೆಟ್. ಇದರಲ್ಲಿ ನೋಡಿ, ಈಗ ನಾವು 2 ನಿಮಿಷದಲ್ಲಿ ಸಾಧಾರಣ 1 ಲೀಟರ್ನಷ್ಟು ಸಕ್ಕಾಗಿದೆ. ಹಾಗಾದರೆ ನೀವೇ ಅಂದಾಜು ಮಾಡಿ, ಒಂದು ನಮಗೆ 200 ಲೀಟರ್ನ ಡ್ರಮ್ ಇಡಬೇಕು ಅಂತ ಹೇಳಿ, ಇದು ನಾವು ಸಕ್ ಮಾಡಬೇಕು ಅಂತ ಹೇಳಿದರೆ ಸಾಧಾರಣ ನಮಗೆ 1-2 ಗಂಟೆಯ ಹೊತ್ತು ಬೇಕಾಗ್ಬೋದು. ಆದರೆ 2 ಗಂಟೆ ಹೊತ್ತು ಕೂಡ ನಾವು ಏನು ಮಾಡ್ಬೋದು ಅಂತ ಕೇಳಿದರೆ, ನಮ್ಮ ಪ್ರೆಷರ್ ಅಷ್ಟು ಲೋ ಪ್ರೆಷರಲ್ಲಿ ಡ್ರಿಪ್ ರನ್ ಆಗಲಿಕ್ಕಿಲ್ಲ. ಮತ್ತು ಇದು ಪಂಪಿಗೆ ಕೂಡ ನಾವು ಇಷ್ಟು ಬ್ಲಾಕ್ ಮಾಡೋದು ನೋಡಿ, ನಾನು ಎಷ್ಟು ಇದು ನೋಡಿ, ಇದು ಫುಲ್ 0 ಅಂದರೆ ಫುಲ್ ಪ್ರೆಷರ್ ನೀವು ಕಾಣ್ಬೋದು. ಈಗ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಆ ಟೈಮಲ್ಲಿ ಇದನ್ನು ಕಟ್ಟಿಕೊಳ್ಬೇಕು, ಇಲ್ಲದಿದ್ದರೆ ಅದು ಇಲ್ಲಿ ಹೊರಗೆ ಬರ್ತದೆ ನೀರು. ಈಗ ನೋಡಿ, ನೀವು ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಸಾಧಾರಣ ಮುಕ್ಕಾಲಕ್ಕೆ ಬರ್ಬೋದು. ಇದನ್ನು ನಾನು ಹೇಗೆ ಅಂತ ಹೇಳಿದರೆ, ಇಲ್ಲಿ ಫುಲ್ಲು ಬಿಟ್ಟು ಈ ಸೌಂಡ್ ಬರುವಲ್ಲಿವರೆ ಹೇಗೆ, ನಾನು ನಿಮಗೆ ತುಂಬ ಹತ್ತಿರ ಹೋಗ್ತೇನೆ ನೋಡಿ, ಸೌಂಡ್ ಕೇಳಿಸ್ಬೋದು ನಿಮಗೆ. ನೋಡಿ, ಸೌಂಡ್ ಬರ್ತದೆ ಈಗ, ಅಂದರೆ ಎಳಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನೋಡಿ, ಈ ಸೌಂಡ್ ಬರುವಲ್ಲಿವರೆಗೆ ನಾವು ಅದನ್ನು ಕಟ್ಟಿಕೊಳ್ಬೇಕು ಮೈನ್ ಲೈನನ್ನು. ಆವಾಗ
ನೀವು ಇಮ್ಯಾಜಿನ್ ಮಾಡಿ ಪಂಪಿಗೆ ಕೆಳಗೆ ಎಷ್ಟು ಪ್ರೆಷರ್ ಬೀಳಬಹುದು ಅಷ್ಟು ನಾವು ಮೇನ್ ಲೈನನ್ನು ಕಟ್ಟಿದ ಕೂಡಲೇ. ಸೊ ಹಾಗಾಗಿ ಈ ಮೆಥಡಲ್ಲಿ ಸ್ವಲ್ಪ ಇದೆಲ್ಲ ಡ್ರಾಬ್ಯಾಕ್ಸ್, ಪ್ರೆಷರ್ ತುಂಬ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನೀವು ವೆಂಚುರಿ ಬಳಸುವಂಥರಾದರೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ನಾವು ಮತ್ತು ಇನ್ನೊಂದು, ಯಾವಾಗಲೂ ನಾವು 2 ಇಂಚದು ಮೇನ್ ಲೈನಿಗೆ ವೆಂಚುರಿಯನ್ನು 2 ಇಂಚು ಸೆಲೆಕ್ಟ್ ಮಾಡಬಾರ್ದು. ವೆಂಚುರಿ ತುಂಬ ಕಡಿಮೆಯದ್ದಾಗಿರಬೇಕು, ಅಂದರೆ 1 ಇಂಚಿದು ಅಥವಾ 3/4 ಇಂಚಿದು ಅಥವಾ 1/4 ಇಂಚಿನ ವೆಂಚುರಿ ಕೂಡ, ನಿಮಗೆ 3/4 ಇಂಚಿದು ವೆಂಚುರಿ ಎಲ್ಲ ಬರ್ತದೆ. ವೆಂಚುರಿ ಆದಷ್ಟು ಒಳ್ಳೆ ಬ್ರ್ಯಾಂಡ್ಸ್ಗಳನ್ನು ಖರೀದಿಸೋದು ಒಳ್ಳೆಯದು. ಸೊ ಇದು ವೆಂಚುರಿಯ ಸಿಸ್ಟಮ್ ಆಯಿತು. ನಾವೀಗ ಇದನ್ನು ಫುಲ್ಲು ಬಿಟ್ಟುಕೊಳ್ಳುವ, ನೀವು ನೋಡ್ಬೋದು, ನೋಡಿ ಇದೀಗ ಆಲ್ಮೋಸ್ಟ್ ಖಾಲಿಯಾಗಿದೆ. ಆದರೆ ಇದರಲ್ಲಿ ಇನ್ನೊಂದು ಸಮಸ್ಯೆ, ಚಿಕ್ಕ ಬಕೆಟ್ ನೋಡಿ, ಇದು ಗಾಳಿ ಎಳಿತದೆ, ಸೇಮ್ ವಾಟರ್ದು ನಮ್ಮ ಪಂಪಿನ ಫುಟ್ ವಾಲ್ನಾಗೆ ಗಾಳಿ ಎಳಿದರೆ ಮತ್ತೆ ಸಕ್ಕಾಗೋದಿಲ್ಲ. ಸೊ ಇಷ್ಟು ನಾವೀಗ ವೆಂಚುರಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೇವೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೆಳಗೆ ಹಾಕ್ಬೋದು. ಈಗ ನಾವು ಪಂಪ್ ಯೂಸ್ ಮಾಡಿ ಫರ್ಟಿಗೇಷನ್ನ ಬಗ್ಗೆ ಡೆಮೋ ನೋಡುವ. ಇಲ್ಲಿ ನಾವೇನು ಮಾಡಿದ್ದೇವೆ, ಪಂಪಿದು ಫುಟ್ ವಾಲ್ ನೀವು ನೋಡ್ಬೋದು, ಇದು 1 ಇಂಚಿನ ಸಕ್ಷನ್ ಫುಟ್ ವಾಲ್ ಯೂಸ್ ಮಾಡಿದ್ದೇವೆ. ಮತ್ತು 1 ಇಂಚಿನ ಡೆಲಿವರಿ ಇದನ್ನು ನಾವು ಈ ಬ್ಯಾಕ್ ವಾಶ್ ಕೊಡುವಲ್ಲಿ ಕೊಟ್ಟಿದ್ದೇವೆ. ಫಸ್ಟಿಗೆ ನಾವು ಈ ಡ್ರಮ್ಮನ್ನು ತುಂಬಿಸಿಕೊಳ್ಳುವ ನೀರಲ್ಲಿ. ಅದಕ್ಕೆ ಸುಲಭದ ಉಪಾಯ ಅಂತ ಹೇಳಿದರೆ ಈ ಗೇಟ್ ವಾಲ್ ಮತ್ತು ಇದರ ಬ್ಯಾಕ್ ವಾಶಿದ ಗೇಟ್ ವಾಲ್ ಮತ್ತು ರಿವರ್ಸ್ ಫ್ಲೋ ಇದು ಗೇಟ್ ವಾಲ್ ಬಿಟ್ಟುಕೊಂಡ್ರೆ ನಮಗಿದು ತುಂಬುತ್ತದೆ. ಅದರ ಮೊದಲೇ ನಾವು ಇವತ್ತು ಯಾವುದು ಫರ್ಟಿಲೈಸರ್ ಬಳಸಬೇಕೋ ಆ ಫರ್ಟಿಲೈಸರನ್ನು ಯೂಸ್ ಮಾಡುವ. ನಾನಲ್ಲಿ ಅಲ್ಲಿ ಯೂಸ್ ಮಾಡಿದ ಫರ್ಟಿಲೈಸರ್ ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತೇವೆ. ಸೊ ನಾನು ಯಾಕಾಗಿ ಇದನ್ನು ಆರಿಸ್ಕೊಂಡಿದ್ದೇನೆ ಅಂದರೆ ಚಂದ ಕಪ್ಪು ಕಲರ್ ನಮಗೆ ಸುಲಭದಲ್ಲಿ ಕಾಣ್ತದೆ, ಮತ್ತು ಹ್ಯೂಮಸ್ ಗೊಬ್ಬರ ಎಷ್ಟು ಕೊಟ್ಟರು ಕೂಡ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ಕೊಡ್ತೇನೆ. ಫಸ್ಟ್ ಬ್ಯಾಕ್ ವಾಶ್ ಗೇಟ್ ವಾಲ್ ಬಿಟ್ಕೊಳ್ಳುವ. ಬ್ಯಾಕ್ ವಾಶ್ ಗೇಟ್ ವಾಲ್ ಬಿಟ್ಟುಕೊಳ್ಳುವಾಗ ಈ ಗೇಟ್ ವಾಲನ್ನು ಕಟ್ಟಿಕೊಂಡಿದ್ದೇವೆ. ಇಲ್ಲದಿದ್ದರೆ ನೋಡ್ಬೋದು ನೀವು, ಅಂದರೆ ಬ್ಯಾಕ್ ವಾಶ್ ನೀರು ಹೋಗಲಿಕ್ಕೆ ಆರಂಭ ಆಗ್ತದೆ. ನಾವು ಆದ ಕಾರಣ ಇದನ್ನು ಬಿಟ್ಟುಕೊಳ್ಳೋದು ಬೇಡ. ಈಗೇನು ಮಾಡುವ, ಇದನ್ನು ಬಿಟ್ಟುಕೊಳ್ಳುವ. ಬಿಟ್ಟ ಪ್ರೆಷರಿಗೆ ನೀವು ಕೇಳ್ಬೋದು, ಏ ನೋಡಿ ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಉಂಟು ಅಂತ ಹೇಳಿದರೆ, ಈ ಪ್ರೆಷರಿಗೆ ಸಾಧಾರಣ ಯಾವ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೂ ಕೂಡ ಕರಡುವ ಅವಶ್ಯಕತೆ ಇಲ್ಲ, ಅದು ಅದರಷ್ಟಕ್ಕೆ ಕರಡಿಕೊಳ್ತದೆ. ಸೊ ಫುಲ್ ಇದರಲ್ಲಿ ನೀರು ತುಂಬಲಿ. ಈಗ ನೀರು ತುಂಬುವ ತನಕ ನಾನು ಇನ್ನೊಂದು ಡ್ರಮ್ ಇಟ್ಟಿದ್ದೇನೆ, ಇದು ನೀವು ನೋಡ್ಬೋದು. ಇದು ನಾನು ಈ ಯಾವುದು ವೇಸ್ಟ್ ಡಿಕಂಪೋಸರ್ ಉಪಯೋಗಿಸ್ಕೊಳ್ಳಿಕ್ಕೆ ಮಾಡಿರುವಂತಹ ವಿಧಾನ. ಇದರಲ್ಲಿ ವೇಸ್ಟ್ ಡಿಕಂಪೋಸರ್ ಆವಾಗವಾಗ ರೆಡಿ ಮಾಡ್ತೇನೆ. ಇದಕ್ಕೆ ಸಪರೇಟ್ ಡ್ರಮ್ಮು. ಇದು ನಾವು ಹ್ಯೂಮಸ್ ಇಂಥದ್ದೆಲ್ಲ NPK ಸಾಲ್ವೆಂಟ್ಸ್ ಏನಾದರೂ ಕೊಡೋದಾದರೆ ಇದನ್ನು ಯೂಸ್ ಮಾಡಿಕೊಳ್ತೇನೆ. ಇದನ್ನು ಸಂಪೂರ್ಣವಾಗಿ ಸಾವಯವ ಗೊಬ್ಬರ, ಹಾಗಾಗಿ ಅದನ್ನು ಇದಕ್ಕೂ ಇದು ಮಾಡಲಿಕ್ಕಿಲ್ಲ. ಫುಟ್ ವಾಲ್ ಒಂದೇ ಇರುವಂಥದ್ದು, ಆಚೆ ಈಚೆ ಮಾಡಲಿಕ್ಕೋಸ್ಕರ ನಾನು ಫಿಕ್ಸ್ಡ್ ಫುಟ್ ವಾಲ್ ಇಟ್ಕೊಳ್ಳಿಲ್ಲ, ಈ ಥರ ಫುಟ್ ವಾಲ್ ಇಟ್ಕೊಂಡಿದ್ದೇನೆ. ಈಗ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಈ ಡ್ರಮ್ ಅರ್ಧ ತುಂಬಿದೆ. ಇದು ನಮ್ಮ ಫುಟ್ ವಾಲ್, ಇದು ಈಗ ಇದರಲ್ಲಿ ನೀರಿನ ಪ್ರೆಷರಿಗೆ ತುಂಬ್ತಾ ಉಂಟಿದು. ಸಾಧಾರಣ ಒಂದು 2-3 ನಿಮಿಷದಲ್ಲಿ ಇದು 200 ಲೀಟ್ರ್ ಕೂಡ ಫುಲ್ ಆಗ್ತದೆ ಈ ಡ್ರಮ್. ಇದು ಕಪ್ಪು ಕಲರಿದ ಲಿಕ್ವಿಡಲ್ಲಿ ನಮಗೆ ಹೊರಗೆ ಔಟ್ಲೆಟಲ್ಲಿ ನಾನು ನಿಮಗೆ ತೋರಿಸಬಲ್ಲೆ ಯಾವ ಥರ ಈ ಲಿಕ್ವಿಡ್ ನಮಗೆ ಮಿಕ್ಸ್ ಆಗಿ ಹೊರಗೆ ಬರ್ತಾ ಉಂಟು ಅಂತ ಹೇಳುವ ಡೆಮೋ ಕೂಡ ನಾನು ನಿಮಗೆ ತೋರಿಸ್ಬೋದು. ಈಗ ಒಂದ್ಸಲಿ ಅಲ್ಲಿ ಹೇಗೆ ಹೊರಗೆ ಫ್ಲೋ ಹೋಗ್ತಾ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ, ಆವಾಗ ನಮಗೆ ಕಂಪ್ಯಾರಿಸನ್ಗೆ ಈಸಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ಇದು ಫುಲ್ ಆಗಲಿ, ಇದನ್ನು ಕಟ್ಟಿಕೊಳ್ತೇನೆ ಪಂಪ್ ಆನ್ ಮಾಡುವಲ್ಲಿವರೆಗೆ. ಈಗ ನೋಡಿ, ಸಾಧಾರಣ ನೀವು ನೋಡ್ತಾ ಇದ್ದೀರಿ, ಒಂದು 2-3 ನಿಮಿಷದೊಳಗೆ ಇದು ಫುಲ್ ಡ್ರಮ್ಮಲ್ಲಿ ತುಂಬಿಕೊಂಡಿದೆ. ಇದು ಡ್ರಮ್ಮು ತುಂಬಿಕೊಂಡ ಕೂಡಲೇ ನಾವು ಇದನ್ನು ಆಫ್ ಮಾಡಿಕೊಳ್ಳುವ. ಇದು ರಿವರ್ಸ್ ಫೀಡ್ಬ್ಯಾಕ್, ರಿವರ್ಸ್ ಗೆಟ್ ವಾಲ್. ಸೊ ಇದನ್ನು ಕಟ್ಟಿದ್ದೇನೆ. ಈಗ ಇದರಲ್ಲಿ ಕೆಲಸ ಗಾಳಿ ಎಳಿತದೆ, ಅಂದರೆ ಫುಲ್ ಖಾಲಿಯಾಗಿ ಅಂಥ ಟೈಮಲ್ಲಿ, ಯಾಕೆಂದರೆ ಇದರಲ್ಲಿ ತುಂಬ ಪ್ರೆಷರ್ ಲೈನ್ ಇದಾದ ಕಾರಣ ಒಂದ್ಸಲಿ ಪಂಪ್ ಆನ್ ಆಫ್ ಮಾಡಿದರೆ ಇದರಲ್ಲಿ ನೀರು ವಾಪಸ್ ತುಂಬಿಕೊಳ್ತದೆ. ದೊಡ್ಡದಾಗಿ ಏನು ಫುಟ್ ವಾಲಿಂದ ಗಾಳಿ ತೆಗೆಯುವಂಥ ಪ್ರಮೇಯ ಬರುವುದಿಲ್ಲ. ಒಂದ್ಸಲಿ ನೀರು ಎಳಿಲಿಲ್ಲ ಅಂದರೆ ಒಂದ್ಸಲಿ ಆಫ್ ಮಾಡಿದ ಕೂಡಲೇ ಪ್ರೆಷರ್ ಡಿಫ್ರೆನ್ಸ್ ಅಂದಾಗ ಇನ್ನೊಂದ್ಸಲಿ ಆನ್ ಮಾಡಿದರೆ ಇದು ಪ್ರೆಷರ್ ಹೇಳ್ಕೊಳ್ತದೆ. ಫಸ್ಟ್ ನಾನು ನಿಮಗೆ ಏನು ತೋರಿಸ್ತೇನೆ ಅಂದರೆ ಔಟ್ಲೆಟಲ್ಲಿ ನೀರೀಗ ಯಾವ ಕಲರಲ್ಲಿ ಹೋಗ್ತಾ ಉಂಟು, ಅಂದರೆ ಫರ್ಟಿಲೈಸರ್ ಆ್ಯಡ್ ಆಗದೆ ನಿಮಗೆ ಯಾವ ಕಲರ್ ಅಂತ ಒಂದು ತೋರಿಸಿಬಿಡ್ತೇನೆ. ಬನ್ನಿ ನಾವು ಔಟ್ಲೆಟ್ ವಾಲು ಇಲ್ಲಿ ನೋಡಿ, ಇದು ಇಲ್ಲಿ ನೋಡ್ಬೋದು, ಇದು ಔಟ್ಲೆಟ್. ಆ್ಯಕ್ಚುಲಿ ಇದು ಯಾವುದು ಅಂತ ಹೇಳಿದರೆ ಕ್ರೀನ್ ಫಿಲ್ಟರ್, ಇದು ಔಟ್ ಯಾವುದು ಬ್ಯಾಕ್ ವಾಶ್ ಟೈಪ್ ವಾಶ್ ಮಾಡಲಿಕ್ಕೆ ಇರುವಂಥದ್ದು. ಈಗ ಇದನ್ನು ಬಿಟ್ಟು ನೋಡಿದರೆ ನಿಮಗೆ ಲಿಕ್ವಿಡ್ ಕಲರ್ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು. ಪ್ಯೂರ್ ವೈಟ್ ಇದೆ, ಯಾವುದೇ ಮಿಕ್ಸ್ಚರ್ ಕಾಣ್ತಾ ಇಲ್ಲ. ಹಾಗಾಗಿ
ಇದು ಯಾವುದೇ ಈಗ ಲಿಕ್ವಿಡ್ ಫರ್ಟಿಲೈಸರ್ ಆ್ಯಡ್ ಆಗಿಲ್ಲ, ಇದರಲ್ಲಿ ಪ್ಯೂರ್ ವೈಟ್ ಲಿಕ್ವಿಡ್ ಕಾಣ್ತಾ ಉಂಟು. ನಾವೀಗ ಒಂದ್ಸತಿ ಅದನ್ನು ಆನ್ ಮಾಡಿದಾಗ ಮಿಕ್ಸ್ ಆದ ಕಲರ್ ನೋಡುವ. ಇಲ್ಲಿಗೆ ಏನಾಗ್ತದೆ ಅಂತ ಹೇಳಿದರೆ, ಮೈನಾಗಿ ನಾವು ಇಲ್ಲಿಂದ ಆನ್ ಮಾಡಿದ ಕೂಡಲೇ ಫರ್ಟಿಲೈಸರ್ ಈ ಕಡೆ ಈ ಭಾಗದಿಂದ ಪುಷ್ ಆಗ್ತದೆ, ಪುಷ್ ಆಗಿ ಇದು ಸ್ಪ್ರೇ ಆಗ್ತದೆ ಒಳಗೆ. ಮೈನ್ ಲೈನಿನ ಫರ್ಟಿಲೈಸರ್ ಮೈನ್ ವಾಟರ್ ಇಲ್ಲಿವರೆಗೆ ಬರ್ಬೋದು, ಇದು ಇಲ್ಲಿವರೆಗೆ ಬರ್ಬೋದು ಅಂತ ನನ್ನ ಅಂದಾಜು. ಸೊ ಮಿಕ್ಸ್ ಆಗಿ ಚಂದ ಸ್ಪ್ರೇ ಆಗ್ತದೆ. ಕೆಳಗೆ ಇಲ್ಲಿ ಸ್ಯಾಂಡ್ ಇದೆ, ಅದರ ಒಳಗೆ ಯಾವುದು ಕ್ಯಾಂಡಲ್ಸ್ ಇದೆ. ಸೊ ಅದರಿಂದ ವಾಪಸ್ ಹೋಗುವಾಗ ಚಂದ ಮಿಕ್ಸ್ ಆಗಿ ವಾಟರ್ ಹೋಗ್ತದೆ, ವಾಟರ್ ಮತ್ತು ಫರ್ಟಿಲೈಸರ್. ಈಗ ಅದರ ಅದನ್ನು ನೋಡುವ ನಾವು. ಈಗ ನೀವು ನೋಡ್ಬೋದು, ಈಗ ಸಾಧಾರಣ ಪ್ರೆಷರ್ ಸಾಧಾರಣ ಒಂದು 0.75 ಅರ್ಧ 0.75-0.8 ಪ್ರೆಷರ್ ಇದೆ. ಅಲ್ಲಿ ಪಂಪ್ ಆನ್ ಮಾಡಿದಾಗ ನೀವು ನೋಡ್ಬೋದು ಪ್ರೆಷರ್ ಹೇಗೆ ಡಿಫರೆನ್ಸ್ ಆಗ್ತದೆ, ಅಂದರೆ ಪ್ರೆಷರ್ ಲೈನಲ್ಲಿ ಎಷ್ಟು ಪ್ರೆಷರ್ ಜಾಸ್ತಿ ಆಗಿದೆ ಅನ್ನೋದನ್ನು ಅದು ತೋರಿಸ್ತದೆ. ಔಟು ಈಗ ಇನ್ ಪ್ರೆಷರ್ ನೋಡಿ, ಸಾಧಾರಣ 0.7, ಔಟ್ಲೈನ್ ಪ್ರೆಷರ್ ಸೇಮ್ ಉಂಟು. ಸಾಧಾರಣ ಔಟ್ಲೈನ್ ಪ್ರೆಷರ್ ಕೂಡ ನೀವು ನೋಡ್ಬೋದು 0.7 ಹತ್ತಿರ ಔಟ್ಲೈನ್ ಪ್ರೆಷರ್ ಕೂಡ 0.7 ಉಂಟು. ನೋಡಿ ನೀವು ಇಲ್ಲಿ ನೋಡ್ಬೋದು ಪ್ರತಿ ಪೈಪ್ ಕೂಡ 4 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಪ್ರೆಷರನ್ನು ತಡ್ಕೊಳ್ತದೆ ಈ ಪೈಪ್ಗಳು ಸಾಧಾರಣ. ಹಾಗಾಗಿ ಈ ಪ್ರೆಷರ್ ಗೇಜಲ್ಲಿ ನೀವು ನೋಡ್ಬೋದು 2.5 kg/cm² ವರೆಗೆ ಪ್ರೆಷರ್ ಕೊಡೋದಕ್ಕೆ ಏನು ಹೆದರಿಕೆ ಇಲ್ಲ ನಮಗೆ. ಅದು ಗ್ರೀನಲ್ಲಿ ಕೂಡ ಅದನ್ನು ಇಂಡಿಕೇಟ್ ಮಾಡಿದ್ದಾರೆ. ನಾನೀಗ ಫರ್ಟಿಗೇಷನ್ ಸಿಸ್ಟಮ್ ಅನ್ನು ಆನ್ ಮಾಡಲಿಕ್ಕಿದ್ದೇನೆ. ಸೊ ಇದು ಪಂಪಿದು ಸ್ವಿಚ್. ನಮಗೆ ಹೀಗೆ ಆನ್ ಮಾಡಿದಾಗ ಇಮಿಡಿಯೇಟಾಗಿ ನಮಗೆ ಇವತ್ತು ಎಳಿಲಿಲ್ಲ. ಸೊ ಹೀಗೆ ಬರ್ತದೆ. ಈಗ ಇನ್ನೊಂದು ಸರ್ತಿ ಕೊಟ್ಟ ಕೂಡಲೇ ಈಗ ಎಳಿತು. ನೀವು ನೋಡ್ಬೋದು ಎಳ್ದ ಕೂಡಲೇ ಅಲ್ಲಿ ಫರ್ಟಿಲೈಸರ್ ಖಾಲಿ ಆಗೋದು ಕಾಣ್ತದೆ. ಇಲ್ಲಿ ಪ್ರೆಷರ್ ಗೇಜಲ್ಲಿ ಕೂಡ ಕೂಡಲೇ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತದೆ. ಇಲ್ಲಿ ನೋಡಿ ಪ್ರೆಷರ್ ಆಗ ಇದ್ದದ್ದು 0.75, ಈಗ ನೋಡಿ ಪ್ರೆಷರ್ ಸಾಧಾರಣ 1.25 ಆಗಲಿಕ್ಕೆ ಆರಂಭ ಆಗ್ತದೆ. ಈಗ ಫುಲ್ ಪ್ರೆಷರಲ್ಲಿ ಇದು ಪುಷ್ ಆಗ್ತಾ ಉಂಟು. ನಿಮಗೆ ಔಟ್ ಪ್ರೆಷರ್ ಕೂಡ ಸೇಮ್ ಇರ್ತದೆ. ಈಗ ಈಗ ಇಲ್ಲಿ ಬರುವ ನೋಡಿ ಎಷ್ಟು ಸ್ಪೀಡಲ್ಲಿ ಈ ಫರ್ಟಿಲೈಸರ್ ಖಾಲಿ ಆಗ್ತಾ ಉಂಟು ಅಂತ. ನಾವಾಗ ಫುಲ್ ಈ ಮಾರ್ಕ್ವರೆಗೆ ತುಂಬಿಸಿದೆವು ಸಾಧಾರಣ 200 liter. ಈಗ ಆಲ್ರೆಡಿ ಒಂದು 40-50 liter ಪುಷ್ ಆಗಿ ಆಗಿದೆ. ಈಗ ಇನ್ನೊಂದು ಕೆಲವು ಜನರಿಗೆ ಇರ್ಬೋದು ಇಷ್ಟು ಫಾಸ್ಟ್ ಪ್ರೆಷರ್ ಕಳಿಸಬೇಕು ನಾವು ಕಂಟ್ರೋಲ್ ಮಾಡುವ ಅಂತ ಹೇಳಿದರೆ ಹೇಗೆ ಮಾಡ್ಬೋದು? ಈ ಬ್ಯಾಕ್ ವಾಶ್ ಗೇಟ್ ವಾಲನ್ನು ಸ್ವಲ್ಪ ಕಟ್ಟಿಕೊಳ್ಳುವ ನೋಡಿ, ಇದನ್ನೊಂದು ಅರ್ಧ ಕಟ್ಟಿಕೊಳ್ಳುವ. ಆವಾಗ ಏನಾಗ್ತದೆ, ಈ ಪಂಪಿಗೆ ಲೋಡ್ ಆಗ್ತದೆ. ಪಂಪ್ ಸೌಂಡ್ ನೀವು ಕೇಳ್ಬೋದು, ಲೋಡ್ ಆಗ್ತಾ ಉಂಟು ಪಂಪಿಗೆ, ಓವರ್ ಪ್ರೆಷರ್ ಆಗ್ತಾ ಉಂಟು. ಅದಕ್ಕೆ ಏನು ಮಾಡಿಕೊಳ್ಳುವ ಅಂದರೆ ಪಂಪಿಂದ ಬರುವ ವಾಲ್ವನ್ನು ಸ್ವಲ್ಪ ಈ ಸ್ವಲ್ಪ ಇದನ್ನು ಹೀಗೆ ಬಿಟ್ಟುಕೊಂಡ್ರೆ ಪಂಪಿಗೆ ಆ ಪ್ರೆಷರ್ ಇಲ್ಲಿ ಲೀಕ್ ಆಗಿ ಹೋಗ್ತದೆ. ಎಕ್ಸ್ಟ್ರಾ ಬಂದ ಪ್ರೆಷರ್ ಇಲ್ಲಿ ಲೀಕ್ ಆಗ್ತದೆ. ನಿಮಗೆ ಈ ಪೈಪನ್ನು ಸ್ವಲ್ಪ ಸಾಫ್ಟ್, ನಾವು ಈ ಗಾರ್ಡನ್ ಪೈಪ್ಸ್ ಯೂಸ್ ಮಾಡಿದರೆ ನಮಗೆ ಇದು ಭಾರಿ ಒಳ್ಳೆಯದು. ನೋಡಿ ಇಲ್ಲಿ ಇದು ಲೀಕ್ ಆಗುವ ವಾಟರ್ ನಿಧಾನಕ್ಕೆ ಲೀಕ್ ಆಗ್ತಾ ಉಂಟು. ಸ್ವಲ್ಪ ನಮಗೆ ಎಷ್ಟು ಪ್ರೆಷರು ಅಲ್ಲಿ ಕಡಿಮೆ ಆಗ್ತದೋ ಅಷ್ಟು ಬಿಟ್ಟುಕೊಂಡ್ರೆ ಅಲ್ಲಿ ಒಂದು ಇದು 1 inch ಸಕ್ಷನ್ನು ಮತ್ತು 1 inch ಡೆಲಿವರಿ ಸಾಧಾರಣ ಇದರಲ್ಲಿ 1.25 inch ಬಿಟ್ಟುಕೊಳ್ಳುವ. ನೋಡಿ ಈ ಕಲರ್ ಆಫ್ ದ ವಾಟರ್ ಬ್ಲ್ಯಾಕ್ ಇದೆ. ಸ್ವಲ್ಪ ಬೇಕಾದರೆ ಇಷ್ಟು ಜಾಸ್ತಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು. ಇದೆಲ್ಲ ಅಂದಾಜಲ್ಲಿ ನಾವು ಮಾಡಿಕೊಳ್ಳುವಂಥದ್ದು ಮಾಡಿಕೊಳ್ಬೋದು. ಈಗ ಸಾಧಾರಣ 1.75 liter ನಿಮಗಿಲ್ಲಿ ಖಾಲಿಯಾಗಿದೆ, ಯಾಕೆಂದರೆ ನಾವು ಶುರುವಿಗೆ ರಿವರ್ಸ್ ಬಿಟ್ಟುಕೊಟ್ಟಿರಲಿಲ್ಲ, ಹಾಗಾಗಿ ಫುಲ್ ಫೋರ್ಸ್ 1 inch ಹೋಗ್ತಿತ್ತು. ಈಗ ಇಷ್ಟಾದ ಮೇಲೆ ನಾವು ನೋಡಬೇಕಾದ್ದೇನು ಅಂತ ಹೇಳಿದರೆ ಹೊರಗೆ ಯಾವ ಕಲರಲ್ಲಿ ವಾಟರ್ ಹೋಗ್ತಾ ಉಂಟು, ಅಂದರೆ ಹೇಗೆ ಮಿಕ್ಸ್ ಆಗಿ ಹೋಗ್ತಾ ಉಂಟು ಅನ್ನೋದನ್ನು ಒಂದು ಸತಿ ನೋಡುವ. ಆಗ ನಾವು ವೈಟ್ ನೋಡಿದ್ದೆವು, ಈಗ ನೋಡುವ ಯಾವ ಕಲರ್ ಇದೆ ಅಂತ. ಐ ಥಿಂಕ್ ನಾವು ಗಮನಿಸ್ಬೋದು ಕಲರ್ ಅಂತ ನನ್ನ ಅಭಿಪ್ರಾಯ. ನೋಡುವ ನೋಡಿ, ಈಗ ನಿಮಗೆ ಅದು ಬ್ಲ್ಯಾಕ್ ಕಲರ್ ಫರ್ಟಿಲೈಸರ್. ಐ ಹೋಪ್ ದ್ಯಾಟ್ ನಿಮಗೆ ಕಾಣ್ತದೆ ಅಂತ ಈ ಕಲರ್ ಚೆಂದಾಗಿ ಇದು ಮಿಕ್ಸ್ ಆಗಿ ಹೋಗ್ತಾ ಉಂಟು. ವೇಸ್ಟ್ ಮಾಡೋದು ಬೇಡ ಜಾಸ್ತಿ ಲಿಕ್ವಿಡನ್ನು, ತೋಟಕ್ಕೆ ಹೋಗಲಿ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಇದು ಸ್ಕ್ರೀನ್ ಫಿಲ್ಟರ್ ಹೊರಗಿಂದ ಬರ್ತಾ ಉಂಟು. ಈಗ ನೋಡ್ಬೋದು ನಮ್ಮ ಫರ್ಟಿಲೈಸರ್ ಯಾವ ಥರ ಖಾಲಿಯಾಗಿದೆ. ಈಗ ನೋಡಿ ಇದರಲ್ಲಿ ಸಾಧಾರಣ ಈಗ ಈ ಲೆವೆಲ್ಲಿಗೆ ರೀಚ್ ಆಗಿದೆ ಅಂತ ಹೇಳಿದರೆ 200 liter ಒಂದು 125-150 liter ಖಾಲಿಯಾಗಿದೆ. ಸೊ ಇದನ್ನು ನಮಗೆ ಇನ್ನೂ ಸ್ಪೀಡ್ ಕಡಿಮೆ ಮಾಡುವ ಹೇಳಿದರೆ ಇದನ್ನು ಸ್ವಲ್ಪ ಜಾಸ್ತಿ ಬಿಟ್ಟುಕೊಂಡ್ರೆ ಫ್ಲೋ ಈ ಕಡೆಗೆ ಜಾಸ್ತಿ ಇರ್ತದೆ, ಸ್ವಲ್ಪ ಇದನ್ನು ಬೇಕಾದರೆ ಕಟ್ಟಿಕೊಂಡ್ರೆ ನನಗೆ ಮಿಕ್ಸಿಂಗ್ ತುಂಬ ನಿಧಾನಕ್ಕೆ 200 liter ಖಾಲಿಯಾಗ್ಬೋದು. ಇದನ್ನು ಒಂದು ಡ್ಯೂರೇಷನನ್ನು 10-15 minutes ಮಾಡಿಕೊಳ್ಬೋದು. ಫರ್ಟಿಲೈಸರ್ ಯಾವಾಗ ಕೊಡಲಿಕ್ಕೆ ಉತ್ತಮ ಅಂತ ಕೆಲವು ಜನ ಕೇಳ್ತಾರೆ, ಶುರುವಿಗೆ ಕೊಡೋದು ಒಳ್ಳೆಯದಾ, ಮಧ್ಯದಲ್ಲಿ ಕೊಡುದಾ, ಅಲ್ಲ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರುದಾ? ನಾನು ಓದಿರುವ ಕೆಲವು ರೆಫರೆನ್ಸ್ ಮೆಟೀರಿಯಲ್ನ ಪ್ರಕಾರ ಯಾವುದೇ ಫರ್ಟಿಲೈಸರನ್ನು ನಾವು ತೋಟಕ್ಕೆ ಕೊಡುವಾಗ
ಕೊನೆಯ 10 ನಿಮಿಷಗಳನ್ನು ನಾವು ಕೊಟ್ಟರೆ ಭಾರಿ ಒಳ್ಳೇದು. ಯಾಕೆಂದರೆ ಶುರುವಿಗೆ ಕೊಟ್ಟರೆ ಅದು ನೀರು ಆಳಕ್ಕೆ ಹೋಗಿಬಿಡ್ತದೆ, ಲಾಸ್ಟಿಗೆ ಕೊಟ್ಟರೆ ಆ ಕೊಟ್ಟ ಗೊಬ್ಬರಗಳು ಮೇಲ್ಪದರಲ್ಲೇ ಉಳ್ಕೊಳ್ತದೆ, ಗಿಡದ ಬೇರುಗಳಿಗೆ ಹೀರಿಕೊಳ್ಳಲಿಕ್ಕೆ ಸುಲಭ. ತರಕಾರಿ ಅಥವಾ ಈ ಚಿಕ್ಕ ಗಿಡಗಳಿಗೆ, ತುಂಬ ದೊಡ್ಡ ಗಿಡಗಳಾದರೆ ಏನು ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಹಾಗಾಗಿ ಫರ್ಟಿಲೈಸರ್ ಕೊಡೋದನ್ನು ನಾವು ಲಾಸ್ಟಿಗೆ ಕೊನೆಯ 10 ನಿಮಿಷಗಳು ಕೊಟ್ಟರೆ ಭಾರಿ ಒಳ್ಳೆಯದು. ಫರ್ಟಿಲೈಸರ್ ಕೊಟ್ಟು ನಾವು ಒಂದು 3-4 ನಿಮಿಷಕ್ಕೆ ಪಂಪನ್ನು, ಮೇಯ್ನ್ ಡ್ರಿಪ್ ಲೈನನ್ನು ಆಫ್ ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಕೇವಲ ಕೆಲವು ರೆಫರೆನ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಉಂಟು. ಸೊ ಈಗ ನಾವು ಫರ್ಟಿಲೈಸರ್ ಖಾಲಿಯಾದದ್ದನ್ನು ಗಮನಿಸ್ಕೊಳ್ಬೋದು.